ಇದು ನಾವು ಸ್ಯಾರಿ ಪ್ರಿಪರೇಷನ್ ಎಲ್ಲ ಇಲ್ಲಿ ಮಾಡ್ಕೊಂತೀವಿ. ಅವ್ರ ಸ್ಯಾರಿನೆಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಅವ್ರಿಗೆ ಡ್ರೇಪ್ ಮಾಡ್ಕೊಂಡು ಮತ್ತೆ ಡ್ರೆಸ್ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಅಲ್ಲಿ ಫಿನಿಶ್ ಮಾಡ್ಕೊಂತೀವಿ. ನಾನು ಮೇಕಪ್ ಮಾಡ್ಕೋಬೇಕು, ಇವ್ರ ಹತ್ರನೇ ಮಾಡಿಸ್ಕೋಬೇಕು ಅಂತ ಆಸೆ ಇರುತ್ತೆ. ಸೊ ಅಂತವರಿಗೆಲ್ಲ ಕೈಗೆಟುಕುವ ಬೆಲೆಯಲ್ಲೂ ನೀವು ಸಿಗ್ತೀರಾ? ಖಂಡಿತ ಸಿಗುತ್ತೆ. ಏನ ಹಂಗಂತ ನಾವ್ ಎಕ್ಸ್ಪೆನ್ಸಿವ್ ಅಂದಿದ ತಕ್ಷಣ ತುಂಬಾ ಜಾಸ್ತಿ ಇರ್ತಲ್ಲ. ರಿಯಲ್ ದೇವಿನೇ ಪ್ರತ್ಯಕ್ಷ ಆಗಿ ಎದುರುಗಡೆ ನಿಂತ ಹಾಗಿತ್ತು. ಆ ಫೋಟೋಗಳನ್ನ ನಾನು ಡಿಸ್ಪ್ಲೇ ಮಾಡ್ತೀನಿ, ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಇವ್ರನ್ನ ರೆಡಿ ಮಾಡೋದಕ್ಕೆ ಒನ್ ಅಂಡ್ ಹಾಫ್ ಅವರ್ ಆಗುತ್ತೆ. ಕರೆಕ್ಟ್ ಆಗಿ ಹೇರ್ ಸ್ಟೈಲ್, ಮೇಕಪ್, ಜುವೆಲ್ರಿ, ಸ್ಯಾರಿ ಡ್ರಿಪ್ಪಿಂಗ್ ಪ್ರತಿಯೊಂದು ಮಾಡ್ಬೇಕಂದ್ರೆ ಒನ್ ಅಂಡ್ ಹಾಫ್ ಅವರ್ ಬೇಕಾಗುತ್ತೆ. ಗ್ರೂಮ್ ಮೇಕಪ್ ಕೂಡ ಇವಾಗ ಟ್ರೆಂಡಿ ಜಾಸ್ತಿ ನಡೀತಾ ಇದೆ. ಈಗ ಬ್ರೈಡ್ ಮಾತ್ರ ರೆಡಿ ಆಗ್ಬಿಟ್ರೆ ಗ್ರೂಮ್ ಡಲ್ ಆಗ್ಬಿಡ್ತಾರಲ್ಲ, ಅದಕ್ಕೆ ಗ್ರೂಮ್ಗೂ ಒಂದ್ ಸ್ವಲ್ಪ ಅಂದ್ರೆ ತುಂಬಾ ಇರಲ್ಲ, ಸ್ವಲ್ಪ ಟಚ್ ಅಪ್ ತರ ಇದ್ದೇ ಇರುತ್ತೆ. ಈಗ ಇವ್ರು ಕೂತ್ಕೊಂಡಿರೋದು ಇದು ಟ್ರಯಲ್ ವರ್ಷನ್? ಟ್ರಯಲ್ ವರ್ಷನ್ ಇದು, ಟ್ರಯಲ್ ಅಷ್ಟೇ. ಅವ್ರ ವೆಡ್ಡಿಂಗ್ ನಾವು ಎಲ್ಲಾ ಕಡೆನೂ ಓಡಾಡ್ತೀವಿ, ಕರ್ನಾಟಕ ಮತ್ತೆ ಹೊರಗಡೆ ಆಂಧ್ರ ತಮಿಳ್ನಾಡು ಮುಂಬೈ ತನಕ ಹೋಗಿ ಮಾಡ್ಕೊಂಡಿದ್ದೀವಿ, ಕೂಡ ಹೋಗಿದ್ದೀವಿ. ಇಲ್ಲೊಂದ್ ಸೆಟಪ್ ಅಂದ್ರೆ ಬೇರೆ ಬೇರೆ ಅವ್ರು ಒಂದೇ ಟೈಮಲ್ಲಿ ಮೂರ್ ನಾಲ್ಕು ಜನ ಬಂದಾಗ ನಾವು ಟ್ರಯಲ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊತೀವಿ. ಮತ್ತೆ ಇದು ನನ್ನ ಆಫೀಸ್. ಈ ತರ ಕೂಲ್ ವೆದರ್ ಇದ್ದಾಗ ಓಕೆ ಯಾವ ಮೇಕಪ್ ಆದ್ರೂ ನಡೆಯುತ್ತೆ. ನಾರ್ಮಲಿ ಅಲ್ಲೆಲ್ಲ ಹೋಮ ಅವನ ಈ ತರದೆಲ್ಲ ನಡೆಯುತ್ತೆ ವೆಡ್ಡಿಂಗ್ಸ್ ಅಲ್ಲಿ, ಅವಾಗ ವಾಟರ್ ಪ್ರೂಫ್ ಮೇಕಪ್ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಏರ್ ಬ್ರಷ್ ಮೇಕಪ್ ಅಂತಾನು ಮಾಡ್ತೀವಿ, ಅದು ಒಂದು ಲೈಕ್ ಮಷೀನ್ ಅಲ್ಲಿ ಮಾಡುವಂತ ಮೇಕಪ್, ಅದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಇವಾಗ. ನಾವು ಸ್ವಲ್ಪ ಫೇಮಸ್ ಏನಕ್ಕೆ ಅಂದ್ರೆ ಫಾಸ್ಟ್ ಆಗಿ ಮಾಡ್ತೀವಿ ಫಸ್ಟ್ ಥಿಂಗ್, ಆಮೇಲೆ ಇನ್ನೊಂದ್ ಏನಂದ್ರೆ ಸೆಟಲೈಸ್ ಮೇಕಪ್. ಬ್ರೈಡಲ್ ಅಲ್ಲಿ ನಮ್ ಕಡೆ ನ್ಯಾಚುರಲ್ ಜಾಸ್ತಿ ಇಷ್ಟಪಡ್ತಾರೆ, ನಮ್ ಕಡೆ ಅಂದ್ರೆ ಮೀನ್ಸ್ ಸೌತ್ ಇಂಡಿಯಾದಲ್ಲಿ ನ್ಯಾಚುರಲ್ ತುಂಬಾ ಇಷ್ಟಪಡ್ತಾರೆ. ನಾವು ನ್ಯಾಚುರಲ್ ಲುಕ್ ಕೊಡೋದೆ ನಮ್ಮ ಸ್ಪೆಷಾಲಿಟಿ. ಒರಿಜಿನಲ್ ಮಲ್ಲಿಗೆ ಹೂವು ಇದು ಇವಾಗ ಮೊಗ್ಗಿನ ಜಡೆ ಅಂತಾನೆ ಕರೀತಾರೆ. ನೀವು ಪ್ರಾಪರ್ ಮೊಗ್ಗಿನ ಜಡೆ ನೋಡಿರ್ಬೋದು, ಇಲ್ಲಿಂದ ಬರುತ್ತೆ. ಇವಾಗ ಈ ತರದ್ದೇ ತುಂಬಾ ಟ್ರೆಂಡ್ ಅಲ್ಲಿ ಇರೋದು. ಈ ತರ ಮೊಗ್ಗಿನ ಜಡೆನ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ನಾನು ಆಫೀಸ್ ಲೊಕೇಶನ್ ಹಾಕ್ತೀನಿ, ಅಡ್ರೆಸ್ ಹಾಕ್ತೀನಿ, ಮತ್ತೆ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ಗೆ ಇವ್ರ ನಂಬರ್ಗೆ ನೀವು ಕಾಲ್ ಮಾಡಿ ಇವ್ರ ಹತ್ರನೇ ಮಾತಾಡಿ. ಏನೇ ಡೌಟ್ಸ್ ಗಳಿದ್ರು ಇನ್ನೂ ಕೂಡ ಫರ್ದರ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇವ್ರ ಹತ್ರ ಕೇಳಬಹುದು. ಬ್ರೈಡಲ್ ಮೇಕಪ್ ಮಾಡ್ಕೊಳ್ಳೋರ್ಗೆ ಒಂದ್ ಸ್ವಲ್ಪ ಭಯ ಇರುತ್ತೆ, ಯಾವ ರೀತಿ ಕ್ರೀಮ್ ಯೂಸ್ ಮಾಡ್ತಾರೆ, ನಮ್ಗೆ ಸೂಟ್ ಆಗತ್ತಾ, ಇಲ್ಲ ಪಿಂಪಲ್ಸ್ ಬಂದ್ಬಿಡತ್ತಾ, ಅಲರ್ಜಿ ಆಗತ್ತಾ, ಆ ತರದ್ದೆಲ್ಲ ಡೌಟ್ಸ್ ಇರುತ್ತೆ. ನಾವ್ ಯೂಸ್ ಮಾಡೋದೆಲ್ಲ ಪ್ರೊಫೆಷನಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು. ಸೆಟಲ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಫುಲ್ ಬ್ರೈಟ್ ತರಾನೇ ಕಾಣಿಸ್ತಿದೆ. ಹೌದು ಹೌದು. ಸೊ ನಮ್ಮ ವೀಕ್ಷಕರಿಗೆ ಏನಾದ್ರೂ ಆಫರ್ ಅಥವಾ ಏನಾದ್ರು ಡಿಸ್ಕೌಂಟ್ ಈ ತರ ಏನಾದ್ರು ಕೊಡ್ತೀರಾ ಮೇಡಮ್? ಖಂಡಿತ ಖಂಡಿತ. ನಿಮ್ಮ ಸ್ಟುಡಿಯೋ ಹೆಗ್ಗದ ಸ್ಟುಡಿಯೋ ಕಡೆಯಿಂದ ಬಂದಿದೀವಿ ಅಂದ್ರೆ ಖಂಡಿತ ಆಫರ್ ಖಂಡಿತ ಕೊಡ್ತೀವಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ ನಾನಿವತ್ತು ವಿಜಯನಗರ ಸಮೀಪ ಇರುವಂತಹ ಸ್ಯಾಮ್ ಮೇಕಪ್ ಸ್ಟುಡಿಯೋದಲ್ಲಿದ್ದೀನಿ. ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಾನು ಇವರ ಒಂದು ಸಂಸ್ಥೆಯ ಬಗ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೆ, ಒಂದಿಷ್ಟು ಪಿಕ್ಗಳು ನನ್ನನ್ನು ತುಂಬ ಗಮನ ಸೆಳೀತು. ಅಂದರೆ ಇವರು ಬ್ರೈಡಲ್ ಮೇಕಪ್ ಮಾಡೋದಿರ್ಬೋದು ಅಥವಾ ಬೇರೆ ಬೇರೆ ಅಂದರೆ ಈ ಚಿತ್ರನಟಿಯರಿಗೆಲ್ಲ ಇವರು ಮಾಡ್ತಾರೆ, ಒಳ್ಳೊಳ್ಳೆ ಮೇಕಪ್ಪನ್ನು ಮಾಡ್ತಾರೆ ಅನ್ನೋದು ಗೊತ್ತಾಯಿತು. ಈ ಮೇಕಪ್ ಅಂತ ಹೇಳಿದ್ರೆ ಸುಮಾರು ಜನರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅಂದರೆ ನಾವು ಹೆಂಗಿದ್ರು ಹೆಂಗೆ ಬೇಕಾದರೂ ರೆಡಿ ಮಾಡ್ತಾರಾ, ತುಂಬ ಚೆನ್ನಾಗಿ ರೆಡಿ ಮಾಡ್ತಾರಾ, ನನಗೆ ಬೆಸ್ಟ್ ಮೇಕಪ್ ಆರ್ಟಿಸ್ಟ್ ಇದುವರೆಗೆ ಯಾರೂ ಸಿಕ್ಕೇ ಇಲ್ಲ, ನಂಗೊಬ್ರು ಅಂಥವ್ರು ಸಿಗ್ಬೋದಾ, ಈ ರೀತಿ ರಿಸರ್ಚ್ಗಳು ಸರ್ಚ್ಗಳು ಗೂಗಲಲ್ಲಿ ಆಗಾಗ ನಡೀತಾ ಇರುತ್ತೆ. ಈ ವಿಡಿಯೋ ಸ್ಪೆಷಲಾಗಿ ಹೆಣ್ಮಕ್ಳಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಅದು ಹುಡುಗರಲ್ಲೂ ಕೂಡ ಆ ರೀತಿಯ ಒಂದು ಮನೋಭಿಲಾಷೆ ಇರ್ಬೋದು, ಅಂದರೆ ಅಲ್ಲೂ ಆಸಕ್ತಿ ಇರುವವರು ಇರ್ತಾರೆ, ಆದರೂ ಸ್ಪೆಷಲ್ಲಾಗಿ ಮೇಕಪ್ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಅದು ಜಾಸ್ತಿ ಬೆನಿಫಿಟ್ ಆಗುವಂಥದ್ದು. ನಾನು ಕಡಾಖಂಡಿತವಾಗಿ ಪ್ರಾರಂಭದಲ್ಲೇ ಹೇಳ್ತೀನಿ, ಈ ವಿಡಿಯೋನ ಕೊನೆಯವರೆಗೆ ನೋಡಿ, ನಿಮಗೆ ಒಂದಲ್ಲ ಒಂದು ವಿಭಾಗದಲ್ಲಿ ಈ ವಿಡಿಯೋ ದಿ ಬೆಸ್ಟ್, ಅಂದರೆ ನಿಮಗೇನಾದರೂ ಒಂದು ಬೆನಿಫಿಟ್ ಕೊಟ್ಟೇ ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಸ್ಯಾಮ್ ಅವರ ಒಂದು ಸ್ಟುಡಿಯೋ ಇದೆಯಲ್ಲ, ಮೇಕಪ್ ಸ್ಟುಡಿಯೋ ಇದೆಯಲ್ಲ, ಇದು ಸಣ್ಣದಾದಂಥ ಸ್ಟುಡಿಯೋ ಅಲ್ಲ, ಇದು ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಸ್ಟುಡಿಯೋ. ಈಗ ನಾನು ಒಳಗಡೆನೇ ಇದ್ದೀನಿ,
ಅಂದರೆ ಇನ್ನೂ ಒಳಗಡೆ ಹೋಗ್ತೀನಿ, ಒಂದು ಸಣ್ಣ ಟೂರ್ ಮುಖಾಂತರ ಮೇಕಪ್ ಯಾವ ರೀತಿ ಆಗುತ್ತೆ ಅಂದರೆ ಎಷ್ಟು ವೆರೈಟಿಗಳಿದೆ, ನಿಮಗೇನಾದರೂ ಇವರ ಒಂದು ಸರ್ವಿಸ್ ಬೇಕಿದ್ರೆ ನೀವೇನು ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ಜೊತೆಗೆ ಈ ಮೇಕಪ್ ವಿಚಾರಕ್ಕೆ ಬಂದರೆ ನಮ್ಮ ಒಂದು ಬಾಹ್ಯ ಸೌಂದರ್ಯ ಚೆನ್ನಾಗಿದ್ದರೆ ಒಳಗಿನ ಆರೋಗ್ಯ ಸೌಂದರ್ಯ ಅನ್ನೋದೊಂದು ಇರುತ್ತಲ್ವ ಅದು ಕೂಡ ಚೆನ್ನಾಗಿರುತ್ತಂತೆ. ಸೊ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಮಾತಾಡಬೇಕು ಅಂತಲೇ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ನನ್ನ ಜೊತೆ ಮಾತಾಡೋದಕ್ಕೆ ಇಲ್ಲಿನ ವ್ಯವಸ್ಥಾಪಕರಾಗಿರುವಂಥ ಆಶಾ ಅಮೇರ್ ಅವರು ಇದ್ದಾರೆ. ಸೊ ಇಲ್ಲೇ ಇದ್ದಾರೆ ನೋಡಿ. ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಒಂದು ಸಂಸ್ಥೆಯ ಬಗ್ಗೆ ನಾನು ಗೂಗಲಲ್ಲಿ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಮತ್ತು ಒಂದಿಷ್ಟು ಮಂದಿ ನನಗೆ ಹೇಳಿದ್ದೇನಂತ ಹೇಳಿದ್ರೆ ಬ್ರೈಡಲ್ ಮೇಕಪ್ಗೆ ವೆರಿ ಬೆಸ್ಟ್ ಅವರು, ಅವ್ರನ್ನ ಒಮ್ಮೆ ನೀವು ಇಂಟರ್ವ್ಯೂ ಮಾಡಿ ನಿಮ್ಮ ಒಂದು ವಾಹಿನಿಯಲ್ಲಿ ತೋರಿಸಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಹುಡುಕೊಂಡು ನಿಮ್ಮ ಹತ್ರಕ್ಕೆ ನಾನು ಬಂದಿದ್ದೀನಿ. ಇದು ನಿಮ್ಮ ಕಚೇರಿ, ಸೊ ಕಚೇರಿ ತುಂಬ ದೊಡ್ಡದಾಗಿದೆ. ಯಾಕಂತ ಹೇಳಿದ್ರೆ ಯಾರಾದರೂ ಒಬ್ಬರು ಇಲ್ಲಿ ಒಳಗಡೆ ಎಂಟ್ರಿ ಆದರೆ ಬಹುಶಃ ಎಲ್ಲ ವಿಭಾಗದಲ್ಲೂ ಅವ್ರನ್ನ ರೆಡಿ ಮಾಡಿಸ್ಬಿಟ್ಟು ಪಕ್ಕ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಅವ್ರು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಂಡು ಹೊರಗಡೆ ಹೋಗ್ಬೋದು ಅನ್ನೋ ಒಂದು ಇಂಟೆನ್ಷನ್ ಕೂಡ ಇರ್ಬೋದು. ಸೊ ಎಲ್ಲ ಇದೆ ಮೇಡಮ್, ಇಲ್ಲಿ ನೋಡ್ತಾ ಇದ್ರೆ ಜ್ಯುವೆಲ್ಲರಿ ಇದೆ, ಒಳಗಡೆನೂ ಎಲ್ಲ ನೋಡಿದೆ ನಾನು ಕಚೇರಿನ, ತುಂಬ ಸುಸಜ್ಜಿತವಾಗಿದೆ. ಎಷ್ಟು ವರ್ಷದಿಂದ ಈ ಒಂದು ಸರ್ವಿಸ್ ಅನ್ನ ಮಾಡ್ತಿದ್ರು ಮೇಡಮ್? ನಾನು ಈ ಫೀಲ್ಡ್ ಬಂದು 12 ವರ್ಷ ಆಯ್ತು. 12 ವರ್ಷದಿಂದ ಬ್ರೈಡಲ್ ಮೇಕಪ್ ಮತ್ತೆ ಅಕಾಡೆಮಿ ನಡ್ಸ್ಕೊಂಡು ಹೋಗ್ತಾ ಇದೀವಿ. ನೀವು ಒಳ್ಳೆ ದಿವಸನೇ ಬಂದಿದ್ದೀರಾ, ಒಬ್ರು ಬ್ರೈಡಲ್ ರೆಡಿ ಇದಾರೆ, ನೀವು ಬನ್ನಿ ನೋಡೋಣ. ಅವರು ಒಳಗಡೆ ಇದಾರಲ್ವಾ, ಅವರನ್ನು ಈಗ ತೋರಿಸೋಣ. ಸೊ ಅವ್ರನ್ನ ಹೇಗೆ ರೆಡಿ ಮಾಡಿದ್ದೀರಾ, ಮತ್ತೆ ಮೇಕಪ್ ಅಲ್ಲಿ ಎಷ್ಟು ವೆರೈಟಿಗಳಿದೆ ಅದೆಲ್ಲವನ್ನ ನಿಮ್ಮ ಹತ್ರ ಕೇಳಬೇಕು ಅಂತಾನೆ ಇವತ್ತು ಇಲ್ಲಿಗೆ ಬಂದೆ. ಸೊ ನನಗೆ ತುಂಬಾ ಖುಷಿ ಆಯ್ತು ಮೇಡಮ್, ಬನ್ನಿ ಒಳಗಡೆ. ನನಗೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬನ್ನಿ ಮೇಡಮ್ ಒಳಗಡೆ ಒಬ್ಬರ. ವಾವ್, ರೆಡಿ ಆಗಿದ್ದಾರೆ, ಆಲ್ಮೋಸ್ಟ್ ಫೈನಲ್ ಆಗಿದೆ. ಈ ರೀತಿ ನಾವು ನಮ್ಮ ಬ್ರೈಡಲ್ ನ ರೆಡಿ ಮಾಡ್ತೀವಿ. ಇದು ಟ್ರಯಲ್ ತಗೊಂತಾರೆ ಅವ್ರ ವೆಡ್ಡಿಂಗ್ ಗೆ ಹೇಗೆ ಕಾಣಿಸ್ತೀವಿ ಅಂತ. ಬಿಫೋರ್ ಬಂದು ಟ್ರಯಲ್ ತಗೊಂಡು ಅವ್ರಿಗೆ ಈ ರೀತಿ ಲುಕ್ ಬೇಕಂತ ಹೇಳ್ತಾರೆ, ಆ ರೀತಿ ಲುಕ್ ನ ನಾವು ಕೊಡ್ತೀವಿ. ಅದೇ ರೀತಿ ಅವ್ರ ವೆಡ್ಡಿಂಗ್ ಗೆ ಮಾಡ್ಕೊಂಡು ಅಂದ್ರೆ ಅದಕ್ಕೇನಾದ್ರೂ ಡಿಸೈನ್ಸ್ ಗಳು ಮೊದಲೇ ನೀವು ಕೊಡ್ತೀರಾ ಅಥವಾ ಅವರು ಸಿಂಪಲ್ ಆಗಿ ಇಲ್ಲಿಗೆ ಬಂದಾಗ ಅವ್ರು ಯಾವ ರೀತಿ ಇದ್ದಾರೆ ಅಂತ ನೋಡ್ಕೊಂಡು ಅವ್ರನ್ನ ರೆಡಿ ಮಾಡ್ತೀರಾ ಹೇಗೆ ಮೇಡಮ್? ಹೌದು, ಅವ್ರ ಸ್ಕಿನ್ ಟೈಪ್ ಹೇಗಿದೆ ಮತ್ತೆ ಅವ್ರು ಯಾವ ರೀತಿ ಇದಾರೆ ಮತ್ತೆ ಅವ್ರ ರಿಲಿಜಿಯನ್ ಏನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸೌತ್ ಇಂಡಿಯನ್ ಇರುತ್ತೆ, ನಾರ್ತ್ ಇಂಡಿಯನ್ ಇರುತ್ತೆ, ಅದರಲ್ಲೇ ಈಗ ಮಂಗಳೂರ್ ಸ್ಟೈಲ್ ಅವ್ರದ್ದು ಬೇರೆ ಇರುತ್ತೆ, ಈ ಕಡೆ ತುಮಕೂರ್ ಸ್ಟೈಲ್ ಬಂದ್ರೆ ಅವ್ರದೇ ಬೇರೆ ಇರುತ್ತೆ, ಈ ಹುಬ್ಳಿ ಕಡೆ ಹೋದ್ರೆ ಅವ್ರದೇ ಬೇರೆ ಇರುತ್ತೆ. ಅವ್ರವ್ರ ತಕ್ಕನಾಗೆ ನಾವು ಮಾಡ್ಕೊಡ್ತೀವಿ. ಅವ್ರು ಯಾವ ರೀತಿ ರೆಡಿ ಆಗಿ ಕುತ್ಕೊಂಡಿದ್ದಾರೆ, ಎಷ್ಟು ಗಂಟೆ ಆಯ್ತು ಮೇಡಮ್ ಇವ್ರನ್ನ ರೆಡಿ ಮಾಡೋಕೆ, ಎಷ್ಟು ಟೈಮ್ ತಗೊಂಡ್ರಿ? ಇವ್ರನ್ನ ರೆಡಿ ಮಾಡೋದಕ್ಕೆ 1-1.5 hours ಆಗುತ್ತೆ ಕರೆಕ್ಟ್ ಆಗಿ. ಹೇರ್ ಸ್ಟೈಲ್, ಮೇಕಪ್, ಜುವೆಲ್ರಿ, ಸ್ಯಾರಿ ಡ್ರಿಪ್ಪಿಂಗ್, ಪ್ರತಿಯೊಂದು ಮಾಡ್ಬೇಕಂದ್ರೆ 1.5 hours ಬೇಕಾಗುತ್ತೆ. ಪ್ರತಿಯೊಂದು A to Z ಮಾಡ್ತೀರಾ? ಈ ಕೆಲವರಿಗೆ ಇರುತ್ತೆ ಖಾಲಿ ಮೇಕಪ್ ಮಾತ್ರ ಮಾಡ್ತಾರಾ ಅಥವಾ ನಮ್ಗೆ ನಾವು ಹಾಕುವಂತ ಡ್ರೆಸ್ ಕೂಡ ಅವರ ಸೆಲೆಕ್ಷನ್ ಮಾಡ್ಕೊಡ್ತಾರ ಅನ್ನೋದೆಲ್ಲ ಇರುತ್ತೆ. ನಂಗೆ ಹೊರಗಡೆ ಅಲ್ಲಿ ನಿಂತಾಗ ಅನ್ಸಿದ್ದು ಜುವೆಲ್ಲರಿಗಳೆಲ್ಲ ಇಟ್ಟಿದ್ದೀರಾ ನೀವು, ಬಹುಶಃ ಅದನ್ನು ಕೂಡ ನೀವೇ ಸೆಲೆಕ್ಷನ್ ಮಾಡ್ತೀರಾ ಹೇಗೆ? ಈಗ ಬ್ರೈಡಲ್ ಕೇಳಿದ್ರು ನಮ್ಮನ್ನ ಅಂದ್ರೆ ಸಜೆಷನ್, ನಾವೇ ಈ ರೀತಿ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡ್ಬೋದು ನೀವು, ಯಾಕಂದ್ರೆ ನಾವು ಅದೇ ಟ್ರೆಂಡ್ ಅಲ್ಲಿ ನೋಡ್ತಾ ಇರ್ತೀವಿ, ಯಾವಾಗೂ ಅದ್ರ ಬಗ್ಗೆನೆ ಸರ್ಚ್ ಮಾಡ್ತಾ ಇರ್ತೀವಿ, ಅದ್ರ ಬಗ್ಗೆನೆ ನೋಡ್ತಾ ಇರ್ತೀವಿ. ಈ ರೀತಿ ಇವಾಗ ಟ್ರೆಂಡ್ ನಡೀತಾ ಇದೆ ಮತ್ತೆ ನಿಮ್ಗೆ ಇದು ಸೂಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಆಮೇಲೆ ಜುವೆಲ್ರಿ ಆಗಿರ್ಬೋದು, ಯಾವ ರೀತಿ ನಿಮ್ಗೆ ಸೂಟ್ ಆಗುತ್ತೆ, ಮತ್ತೆ ಹೇರ್ ಸ್ಟೈಲ್ ಯಾವ ತರ ಸೂಟ್ ಆಗುತ್ತೆ, ಅದೆಲ್ಲ ನಾವೇ ಸಜೆಷನ್ ಕೊಡ್ತೀವಿ. ಮತ್ತೆ ಅವ್ರದ್ದು ಏನಿದೆ, ಯಾಕಂದ್ರೆ ಅವ್ರದೇ ವೆಡ್ಡಿಂಗ್ ಆಗಿರೋದ್ರಿಂದ ಅವ್ರಿಗೊಂದು ಡ್ರೀಮ್ ಇರುತ್ತೆ, ಈ ರೀತಿನೇ ರೆಡಿ ಆಗ್ಬೇಕು, ಹುಡುಗ ಹುಡುಗಿ ಮ್ಯಾಚ್ ಆಗ್ಬೇಕು ಅನ್ನೋದೆಲ್ಲ ಇರುತ್ತೆ, ಅದನ್ನು ಮ್ಯಾಚ್ ಮಾಡಿಸ್ತೀರಾ? ಹೌದು, ಅದನ್ನು ಕೂಡ ಮ್ಯಾಚ್ ಮಾಡ್ಕೊಡ್ತೀವಿ. ಮೆನ್ ಕೂಡ ಬರಬಹುದು? ಹೌದು, ಗ್ರೂಮ್ ಮೇಕಪ್ ಕೂಡ ಇವಾಗ ಟ್ರೆಂಡಿ ಜಾಸ್ತಿ ನಡೀತಾ ಇದೆ. ಈಗ ಬ್ರೈಡ್ ಮಾತ್ರ ರೆಡಿ ಆಗ್ಬಿಟ್ರೆ ಗ್ರೂಮ್ ಡಲ್ ಆಗ್ಬಿಡ್ತಾರಲ್ಲ, ಅದಕ್ಕೆ ಗ್ರೂಮ್ಗೂ ಒಂದ್ ಸ್ವಲ್ಪ ಅಂದ್ರೆ ತುಂಬಾ ಇರಲ್ಲ, ಸ್ವಲ್ಪ ಟಚ್ ಅಪ್ ತರ ಇದ್ದೇ ಇರುತ್ತೆ. ಈಗ ಒಂದು ಕ್ವಶನ್ಸ್ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ ಜನಗಳಿಗೆ, ಅಂದ್ರೆ ನಾವು ಅವ್ರ ಸ್ಟುಡಿಯೋಗೆ ಹೋಗ್ಬೇಕಾ, ನಮ್ಗೆ ಅಲ್ಲಿಗೆ ಹೋಗೋಕ್ಕಾಗಲ್ಲ, ನಾವೆಲ್ಲ ದೂರದಲ್ಲಿದ್ದೀವಿ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಮ್ಮಲ್ಲಿಗೆ ಬಂದು ನಮ್ಗೆ ಈ ತರ ಒಂದ್ ಸರ್ವಿಸ್ ಅನ್ನ ಕೊಡ್ತಾರ ಅನ್ನೋದೆಲ್ಲ ಇರುತ್ತೆ. ಸೊ ಆ ರೀತಿ ಆಪ್ಷನ್ ಕೂಡ ನಿಮ್ಮ ಒಂದು ಕಂಪನಿಯಲ್ಲಿ ಇದೆಯಾ? ಹೌದು, ನಾರ್ಮಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಫಸ್ಟ್ ಆಫ್ ಆಲ್ ಏನಂದ್ರೆ ಯಾರು ಸ್ಟುಡಿಯೋಗೆ ಬಂದು ರೆಡಿ ಆಗಲ್ಲ, ಟ್ರಯಲ್ ಮಾತ್ರ ಬರ್ತಾರೆ. ನಾವೇ ಅವ್ರ ವೆನ್ಯೂಗೆ ಅಂದ್ರೆ ಅವ್ರ ಪ್ಲೇಸ್ ಏನಿದೆ ಅಲ್ಲೇ ಹೋಗಿ ರೆಡಿ ಮಾಡ್ಕೊಡ್ಬೇಕು. ಈಗ ಇವ್ರು ಕೂತ್ಕೊಂಡಿರೋದು ಇದು ಟ್ರಯಲ್ ವರ್ಷನ್? ಟ್ರಯಲ್ ವರ್ಷನ್ ಇದು, ಟ್ರಯಲ್ ಅಷ್ಟೇ. ಅಷ್ಟೇ, ಟ್ರಯಲ್ ಹಿಂಗೆ ರೆಡಿ ಮಾಡ್ತೀನಿ ಅಂತ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀವಿ ಅವ್ರ ವೆಡ್ಡಿಂಗ್. ನಾವು ಎಲ್ಲಾ ಕಡೆನೂ ಓಡಾಡ್ತೀವಿ, ಕರ್ನಾಟಕ ಮತ್ತೆ ಹೊರಗಡೆ ಆಂಧ್ರ, ತಮಿಳ್ನಾಡು, ಮುಂಬೈ ತನಕ ಹೋಗಿ ಮಾಡ್ಕೊಂಡಿದ್ವಿ, ಎಲ್ಲಾ ಕಡೆ ಕೂಡ ಹೋಗಿದ್ದೀವಿ. ಬರೀ ಸೌತ್ ಇಂಡಿಯನ್ ಅಂತಾನೆ ಅಲ್ಲ, ಅವ್ರವ್ರ ರಿಲಿಜಿಯನ್ ತಕ್ಕನಾಗೆ ಎಲ್ಲಾ ಕಡೆ ಹೋಗಿ ಮಾಡ್ಕೊಡ್ತೀವಿ. ಎಲ್ಲಾ ಕಡೆನೂ ನಮ್ ಸರ್ವಿಸ್
ಇದೆ. ಓಕೆ, ಈಗ ಇವರನ್ನ ಟ್ರಯಲ್ ಆಗಿ ನಮಗೆ ಕೂರಿಸಿದ್ದೀರಾ? ಹೌದು. ಸೊ ನಿಮ್ಮ ಒಂದು ಆಫೀಸ್ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡಿ ಮೇಡಮ್, ಅಂದ್ರೆ ನಮ್ಮ ವೀಕ್ಷಕರಿಗೂ ಗೊತ್ತಾಗಬೇಕು, ನಿಮ್ಮ ಆಫೀಸ್ ಅನ್ನ ಅವರು ಕೂಡ ನೋಡಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್. ಸೊ ಇಲ್ಲಿ ಇನ್ನೊಂದು ಚೇರ್ ಕೂಡ ನನ್ಗೆ ಕಾಣಿಸ್ತಿದೆ. ಇಲ್ಲೂ ಕೂಡ ನಾವು ಟ್ರಯಲ್ ಮೇಕಪ್ ನ ಮಾಡ್ತೀವಿ. ಸೂಪರ್, ಚೆನ್ನಾಗಿದೆ ಮೇಡಮ್. ಇಲ್ಲಿ ಒಂದು ಸೆಟಪ್, ಅಂದ್ರೆ ಬೇರೆ ಬೇರೆಯವರು ಒಂದೇ ಟೈಮಲ್ಲಿ ಮೂರ್ ನಾಲ್ಕು ಜನ ಬಂದಾಗ ನಾವು ಟ್ರಯಲ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊತೀವಿ. ಮತ್ತೆ ಇದು ನನ್ನ ಆಫೀಸ್, ಸಿಂಪಲ್ ಆಫೀಸ್. ಸೂಪರ್, ತುಂಬಾ ಚೆನ್ನಾಗಿದೆ. ಕಸ್ಟಮರ್ ಬಂದಾಗ ಕೂತ್ಕೊಂಡು ಮಾತಾಡೋದಕ್ಕೆ, ಈ ಡ್ರೆಸ್ಸಿಂಗ್ ಮಾಡೋದಕ್ಕೆ ಅದಕ್ಕೆಲ್ಲ ಎಲ್ಲಿ ಇದೆ? ಅದಕ್ಕೆ ಇಲ್ಲಿ ಇದೆ, ಬನ್ನಿ. ಓಕೆ ಓಕೆ, ಸೂಪರ್. ಇದು ನಾವು ಸ್ಯಾರಿ ಪ್ರಿಪರೇಷನ್ ಎಲ್ಲ ಇಲ್ಲಿ ಮಾಡ್ಕೊಂತೀವಿ. ಅವ್ರ ಸ್ಯಾರಿ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು, ಅವ್ರಿಗೆ ಡ್ರೇಪ್ ಮಾಡ್ಕೊಂಡು, ಮತ್ತೆ ಡ್ರೆಸ್ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಅಲ್ಲಿ ಫಿನಿಶ್ ಮಾಡ್ಕೊಂತೀವಿ. ಓಕೆ ಓಕೆ, ಈ ಕಡೆ ಇನ್ನೊಂದು ರೂಮ್ ಇದೆ ಅಲ್ಲ? ಹಾ ಹೌದು. ಟೋಟಲ್ ಎಷ್ಟಿದೆ ಇಲ್ಲಿ? ಇಲ್ಲಿ ತುಂಬಾ ಇದೆ. ಇಲ್ಲಿ ಕೂಡ ಲೈಕ್ ಅವ್ರಿಗೆ ಕಾಸ್ಟ್ಯೂಮ್ ಚೇಂಜ್ ಮಾಡೋದಕ್ಕೆ. ಬ್ಯೂಟಿಫುಲ್ ಮೇಡಮ್ ಇದು. ಅವ್ರಿಗೆ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ಕೊಂತಾರೆ ಬಂದು. ಅವ್ರ ಹ್ಯಾಂಡ್ ವಾಶ್ ಏನಾದ್ರೂ ಮಾಡ್ಕೊಳ್ಳೋದಿತ್ತು, ಫೇಸ್ ವಾಶ್ ಮಾಡ್ಕೊಳ್ಳೋದಿತ್ತು ಅಂದ್ರೆ ಇಲ್ಲೂ ಕೂಡ ಇದೆ. ಅಲ್ಲೂ ಕೂಡ ನಮ್ ಕಿಟ್ಟು ಅದೆಲ್ಲ ಇಟ್ಕೊಂಡಿರ್ತೀವಿ. ಓಕೆ ಮೇಡಮ್, ಈಗ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಕೇಳೋದು, ಈ ಮೇಕಪ್ ಅನ್ನೋ ವಿಚಾರದಲ್ಲಿ ಎಷ್ಟು ವೆರೈಟಿಗಳಿದೆ ಮೇಡಮ್? ಅಂದ್ರೆ ನಾನು ಕೇಳಿದ್ದೆ 3D ಮೇಕಪ್ ಅಂತಾರೆ, HD ಮೇಕಪ್ ಅಂತಾರೆ, ಇನ್ನು ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಸೊ ಅದ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಡ್ಬೋದಾ ಅಂತ? ಹಾ, ಮೇಕಪ್ ವೆರೈಟಿಗಳಂದ್ರೆ ತುಂಬಾ ವೆರೈಟಿ ಅಂದ್ರೆ ಇದೆ. HD ಮೇಕಪ್ ಇದೆ, ವಾಟರ್ ಪ್ರೂಫ್ ಮೇಕಪ್ ಅಂತ ಇದೆ, ಏರ್ ಬ್ರಷ್ ಮೇಕಪ್ ಅಂತ ಇದೆ. ಈ ತರ ಅವ್ರವ್ರ ಸ್ಕಿನ್ ಟೈಪ್ಗೆ ಯಾವ್ದು ಬೇಕಾಗುತ್ತೆ ಅಂತ ನೋಡ್ಬಿಟ್ಟು ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಇವಾಗ ಜಾಸ್ತಿ ವಾಟರ್ ಪ್ರೂಫ್ ಮೇಕಪ್ ಕೇಳ್ತಾರೆ, ಯಾಕಂದ್ರೆ ತುಂಬಾ ಬಿಸಿ ಇರುತ್ತೆ ಆತರ. ಈ ತರ ಕೂಲ್ ವೆದರ್ ಇದ್ದಾಗ ಓಕೆ, ಯಾವ ಮೇಕಪ್ ಆದ್ರೂ ನಡೆಯುತ್ತೆ. ನಾರ್ಮಲಿ ಅಲ್ಲೆಲ್ಲ ಹೋಮ ಅವನ ಈ ತರದೆಲ್ಲ ನಡೆಯುತ್ತೆ ವೆಡ್ಡಿಂಗ್ಸ್ ಅಲ್ಲಿ, ಅವಾಗ ವಾಟರ್ ಪ್ರೂಫ್ ಮೇಕಪ್ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಏರ್ ಬ್ರಷ್ ಮೇಕಪ್ ಅಂತಾನು ಮಾಡ್ತೀವಿ, ಅದು ಒಂದು ಲೈಕ್ ಮಷೀನ್ ಅಲ್ಲಿ ಮಾಡುವಂತ ಒಂದು ಮೇಕಪ್, ಅದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಇವಾಗ. ಅದನ್ನ ಎಲ್ಲಾ ಮೇಕಪ್ ಆರ್ಟಿಸ್ಟ್ ಮಾಡಲ್ಲ, ಯಾಕಂದ್ರೆ ಅದು ತುಂಬಾ ಎಕ್ಸ್ಪೀರಿಯನ್ಸ್ ಇರಬೇಕು ಚೆನ್ನಾಗಿ ಮಾಡೋದಕ್ಕೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ನಾವು ಫೌಂಡೇಶನ್ ಇಂದ ಹಿಡಿದು ಎಲ್ಲಾನು ಬ್ಲಷ್ ಆನ್, ಹೈಲೈಟರ್, ಕಾಂಟೋರಿಂಗ್ ಪ್ರತಿಯೊಂದನ್ನು ನಾವು ಮಷೀನ್ ಅಲ್ಲೇ ಹಾಕಿ ಮಾಡೋದು. ಅದಕ್ಕೆ ಅದು ಪರ್ಫೆಕ್ಟ್ ಆಗಿ ನಮ್ಗೆ ಗೊತ್ತಿರಬೇಕು, ಯಾವ ಟಿಂಟ್ ಯಾವಾಗ ಹಾಕ್ಬೇಕು, ಎಷ್ಟು ಪ್ರೆಸರ್ ಅಲ್ಲಿ ಹಾಕ್ಬೇಕು, ಆತರದೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ತುಂಬಾ ಯೂಸ್ ಮಾಡ್ತಾರೆ ಅದನ್ನ. ಇವಾಗ ಅದು ಸ್ವಲ್ಪ ಟ್ರೆಂಡ್, ಆಮೇಲೆ ಸ್ವಲ್ಪ ಕಾಸ್ಟ್ಲಿನೂ ಇದೆ ಅದು, ಅದು ಸ್ವಲ್ಪ ಟ್ರೆಂಡ್. ಈ ಕಾಸ್ಟ್ಲಿ ಅನ್ನೋದು ವಿಚಾರಕ್ಕೆ ಬಂದಾಗ, ಈಗ ಒಬ್ರು ನಾರ್ಮಲ್ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಊರು ಒಂದ್ ಹಳ್ಳಿಲಿ ಒಂದ್ ಈ ತರ ಒಂದ್ ನಮ್ಮ ಒಂದ್ ವಿಡಿಯೋನ ನೋಡ್ತಾ ಇದಾರೆ, ಸೊ ಅವ್ರಿಗೂ ಒಂದ್ ಆಸೆ ಇರುತ್ತೆ, ನಾನು ಮೇಕಪ್ ಮಾಡ್ಕೋಬೇಕು, ಇವ್ರ ಹತ್ರನೇ ಮಾಡಿಸ್ಕೋಬೇಕು ಅಂತ ಆಸೆ ಇರುತ್ತೆ. ಸೊ ಅಂತವರಿಗೆಲ್ಲ ಕೈಗೆಟುಕುವ ಬೆಲೆಯಲ್ಲೂ ನೀವು ಸಿಗ್ತೀರಾ ಅಥವಾ ಹೆಂಗ್ ಇರುತ್ತೆ? ಖಂಡಿತ ಸಿಗುತ್ತೆ. ಏನಂಗಂತ ನಾವು ಎಕ್ಸ್ಪೆನ್ಸಿವ್ ಅಂದಿದ ತಕ್ಷಣ ತುಂಬಾ ಜಾಸ್ತಿ ಇರ್ತಲ್ಲ, ನಾರ್ಮಲ್ ರೇಂಜ್ ಇಂದನೂ ಇದೆ. ಅವ್ರಿಗೆ ಯಾವ ತರ ಸೂಟ್ ಆಗುತ್ತೆ ಅದನ್ನ ನೋಡ್ಕೊಂಡು ಅವ್ರ ಬಜೆಟ್ ವೈಸ್ ಮಾಡ್ಕೊಡ್ತೀವಿ. ಸಪೋಸ್ ಅವ್ರು ಎಲ್ಲಾದ್ರೂ ಇದ್ರೆ ಅಲ್ಲಿಗೆ ಹೋಗಿಯೂ ನೀವು ಮಾಡ್ತೀರಾ? ಹೌದು, ಈ ನಾರ್ಮಲ್ ಆಗಿ ಅವ್ರು ಎಲ್ಲೇ ಕೇಳಿದ್ರು ಅಲ್ಲಿ ಹೋಗಿ ಮಾಡ್ತೀವಿ. ಒಂದ್ ಮದುವೆ ಮನೆ ಅಂತ ಹೇಳಿದ್ರೆ ಒಂದು 10-20 ಜನಕ್ಕೆ ರೆಡಿ ಆಗೋ ಅವಶ್ಯಕತೆ ಇರುತ್ತೆ. ಕೇವಲ ಬ್ರೈಡಲ್ ಮಾತ್ರ ಅಲ್ಲ, ಸುಮಾರು ಜನ ಇರ್ತಾರೆ, ಅಕ್ಕಪಕ್ಕ ಮನೆಯವರು, ಸೊಸೆಯಂದಿರು, ಮಕ್ಕಳು ಎಲ್ಲರೂ ಇರ್ತಾರೆ. ಸೊ ಆ ಸಮಯದಲ್ಲೆಲ್ಲ ಹೆಂಗೆ ಮೇಡಮ್ ಸರ್ವಿಸ್, ಯಾವ ರೀತಿ ಇದೆ? ಅದರಲ್ಲಿ ನಾವು ಬರೀ ಬ್ರೈಡಲ್ ಮೇಕಪ್ ಅಂತ ಕನ್ಸಿಡರ್ ಮಾಡಲ್ಲ, ಈಗೆಲ್ಲ ಪ್ಯಾಕೇಜ್ ತರಾನೇ ಬುಕ್ ಆಗುತ್ತೆ ಅವ್ರ ಸಿಸ್ಟರ್ಸ್. ಓ, ಪ್ಯಾಕೇಜ್ ಇದೆ ಅದಕ್ಕೆ? ಹೌದು, ಗ್ರೂಮ್ ಸಿಸ್ಟರ್ಸ್ ಇರ್ತಾರೆ, ಗ್ರೂಮ್ ಕಡೆಯವರು ಇರ್ತಾರೆ, ಅವ್ರ ಅಮ್ಮ ಇರ್ತಾರೆ, ಆ ತರದವರೆಲ್ಲ ತುಂಬಾ ಪ್ಯಾಕೇಜ್ ಇರುತ್ತೆ. ಅವಾಗೆಲ್ಲ ನಮ್ ಟೀಮ್ ಇದೆ, ಲೈಕ್ ಒಬ್ಬರೇ ಮಾಡೋದಕ್ಕಾಗಲ್ಲ ಎಲ್ಲರಿಗೂ. ಒಬ್ರು ಹೇರ್ ಸ್ಟೈಲ್ ಮಾಡ್ಕೊಂತಾರೆ, ಒಬ್ರು ಸ್ಯಾರಿ ಟ್ರಿಪ್ಪಿಂಗ್ ಮಾಡ್ಕೊಂತಾರೆ, ಎಷ್ಟು ಜನ ಇದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಇಷ್ಟು ಜನ ಹೋಗ್ತೀವಿ. ಯಾಕಂದ್ರೆ ಟೈಮಿಂಗ್ಸ್ ಇರುತ್ತೆ, ವೆಡ್ಡಿಂಗ್ಸ್ ಅಲ್ಲಿ ಮುಹೂರ್ತ ಇಷ್ಟು ಗಂಟೆಗೆ ಇದೆ ಅಂದ್ರೆ ಅಷ್ಟು ಗಂಟೆಲಿ ಎಲ್ಲರೂ ರೆಡಿ ಇರಬೇಕು. ನಮ್ಗೆ ಸಿಗದೆ 1-2 hours ಸಿಕ್ಬಿಡುತ್ತೆ. ಕೆಲವೊಂದ್ಸರಿ ವೆಡ್ಡಿಂಗ್ ಅಲ್ಲಿ 20 minutes ಕೂಡ ಸಿಗುತ್ತೆ, 20 ನಿಮಿಷದಲ್ಲಿ ನೀವು ರೆಡಿ ಮಾಡ್ಕೊಡ್ಬೇಕಂತ ಹೇಳ್ಬಿಡ್ತಾರೆ. ಆ ತರ ಸಿಚುಯೇಷನ್ ತುಂಬಾ ಜಾಸ್ತಿ ಇದೆ. ನಾವು ನಾರ್ಮಲ್ ಆಗಿ ನಾವು ಸ್ವಲ್ಪ ಫೇಮಸ್ ಏನಕ್ಕೆ ಅಂದ್ರೆ ಫಾಸ್ಟ್ ಆಗಿ ಮಾಡ್ತೀವಿ ಫಸ್ಟ್ ಥಿಂಗ್, ಆಮೇಲೆ ಇನ್ನೊಂದೇನಂದ್ರೆ ಸೆಟಲೈಸ್ ಮೇಕಪ್. ಬ್ರೈಡಲ್ ಅಲ್ಲಿ ನಮ್ ಕಡೆ ನ್ಯಾಚುರಲ್ ಜಾಸ್ತಿ ಇಷ್ಟಪಡ್ತಾರೆ, ನಮ್ ಕಡೆ ಅಂದ್ರೆ ಮೀನ್ಸ್ ಸೌತ್ ಇಂಡಿಯಾದಲ್ಲಿ ನ್ಯಾಚುರಲ್ ತುಂಬಾ ಇಷ್ಟಪಡ್ತಾರೆ. ನಾವು ನ್ಯಾಚುರಲ್ ಲುಕ್ ಕೊಡೋದೇ ನಮ್ಮ ಸ್ಪೆಷಾಲಿಟಿ. ಹೆಣ್ಣಿಗೆ ಜಡೆ ಅನ್ನೋದು ಬಹಳ ಅಂದವಾಗಿರ್ಬೇಕು ಅಂತ ಹೇಳ್ತಾರೆ, ಜಡೆ ಕಟ್ಟೋದೇ ಒಂದ್ ದೊಡ್ಡ ಕೆಲಸ ಆಗ್ಬಿಡುತ್ತೆ. ಸೊ ನೀವು ಆವಾಗ್ಲೇ ಇಲ್ಲಿ ಕಟ್ಟಿಟ್ಟಿದೀರಾ ಅವ್ರಿಗೆ ಜಡೆನ? ಇದು ಯಾವ ಜಡೆ ಇದು, ಮತ್ತೆ ಇದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಕೊಟ್ರೆ ನಮ್ಮ ಹೆಣ್ಮಕ್ಳಿಗೆ ಖುಷಿ ಆಗ್ಬಿಡುತ್ತೆ. ಈಗ ಇದು ಆಕ್ಚುಲಿ ಒರಿಜಿನಲ್ ಫ್ಲವರ್ಸ್, ಇದು ಒರಿಜಿನಲ್ ಮಲ್ಲಿಗೆ ಹೂವು. ಒರಿಜಿನಲ್ ಮಲ್ಲಿಗೆ ಹೂವು ಇದು. ಇವಾಗ ಮೊಗ್ಗಿನ ಜಡೆ ಅಂತಾನೆ ಕರೀತಾರೆ, ನೀವು ಪ್ರಾಪರ್ ಮೊಗ್ಗಿನ ಜಡೆ ನೋಡಿರ್ಬೋದು, ಇಲ್ಲಿಂದ ಬರುತ್ತೆ. ಇವಾಗ ಈ ತರದ್ದೇ ತುಂಬಾ ಟ್ರೆಂಡ್ ಅಲ್ಲಿ ಇರೋದು, ಈ ತರ ಮೊಗ್ಗಿನ ಜಡೆನ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಓಕೆ ಓಕೆ, ಇದೆಲ್ಲ
ಯಾಕಂದ್ರೆ ಮೊಗ್ಗಿನ ಜಡೆನು ಅಷ್ಟೇ ಈಗ ದೂರ ದೂರ ಇದ್ರೆ ನಾವು ಕ್ಯಾರಿ ಮಾಡಕ್ ಆಗಲ್ಲ, ಹತ್ರ ಇರೋದಕ್ಕೆಲ್ಲ ನಾವು ಆಲ್ಮೋಸ್ಟ್ ಕ್ಯಾರಿ ಮಾಡ್ತೀವಿ. ಅವ್ರ ಡ್ರೆಸ್ ಸೂಟ್ ಆಗಂತದ್ದು ಇದ್ರಲ್ಲಿ ತುಂಬಾ ವೆರೈಟಿ ಬರುತ್ತೆ. ಇದ್ರಲ್ಲಿ ಇವಾಗ ಮಲ್ಲಿಗೆದಿದೆ, ಕಲರ್ಸ್ ಬರುತ್ತೆ, ಇದ್ರಲ್ಲಿ ಕಲರ್ಸ್ ಮಾಡಿರ್ತಾರೆ. ಮತ್ತೆ ಟ್ರಯಲ್ ಬಂದಾಗ ನೀವು ತೋರಿಸ್ತೀರಾ ಅವ್ರಿಗೆ, ಹೇಳ್ತೀರಾ? ನಾವು ತೋರಿಸ್ತೀವಿ ಫೋಟೋಸ್ ಅಲ್ಲೆಲ್ಲ ಈ ತರ ನಿಮ್ ಸ್ಯಾರಿ ತೋರಿಸಿ ಅಂತ ಹೇಳ್ತೀವಿ. ಅವ್ರ ಕಾಸ್ಟ್ಯೂಮ್ ತೋರಿಸ್ತಾರೆ ಅಥವಾ ನಾವೇ ಈ ತರ ಕಾಸ್ಟ್ಯೂಮ್ ತಗೋಬೇಕಂದ್ರೆ ಈ ತರ ಇದೆ ಅಂತ ಸಜೆಷನ್ ಕೊಡ್ತೀವಿ. ಈಗ ಟ್ರಯಲ್ಗೆ ಅವ್ರು ಬರೋಕೆ ಆಗಿಲ್ಲ, ಆನ್ಲೈನ್ ಥ್ರೂ ಏನಾದರೂ ಆ ತರ ಆನ್ಲೈನ್ ಥ್ರೂ ನಾವು ಡಿಸ್ಕಷನ್ ಇದ್ದೇ ಇರುತ್ತೆ. ಈಗ ತುಂಬಾ ದೂರ ಇರೋರು ಕೆಲವೊಂದ್ಸರಿ ಬರಲ್ಲ, ನಮ್ ಮೇಕಪ್ ಮೇಲೆ ನಂಬಿಕೆ ಇಟ್ಟು ಬರೀ ಫೋಟೋಸ್ ನೋಡಿ ವಿಡಿಯೋಸ್ ನೋಡಿ ಬುಕ್ ಮಾಡ್ಕೊಳ್ಳೋರು ಇರ್ತಾರೆ. ಹಾಗೆ ರೆಫರೆನ್ಸ್ ನೋಡಿ ಈಗ ಯಾರೋ ಲೈಕ್ ಒಬ್ರು ವೆಡ್ಡಿಂಗ್ ಆಗಿರ್ತಾರೆ, ಅವ್ರ ಸಿಸ್ಟರ್ ಅವರು ಆ ತರ ಬುಕ್ ಮಾಡ್ಕೊಳ್ಳೋರು ಇರ್ತಾರೆ. ಅವರೆಲ್ಲ ಹಾಗೆ ಡೈರೆಕ್ಟ್ ಆಗಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಬುಕ್ ಮಾಡ್ಕೋತಾರೆ, ಅವಾಗ ನಾವು ಚೆನ್ನಾಗಿ ಮಾಡ್ಕೊಡ್ತೀವಿ. ಈಗ ಅವಾಗಿಂದ ಹೇಳ್ತಾ ಇದೀವಿ ನಾವು, ನಿಮ್ಗೆ ಕರ್ಸ್ಕೋಬೇಕು ಅಂದ್ರೆ ಕರ್ಸ್ಕೊಳ್ಳಿ, ಇಲ್ಲ ಇಲ್ಲಿಗೆ ಬರೋದಿದ್ರೆ ಬನ್ನಿ, ಇಲ್ಲ ಬುಕ್ಕಿಂಗ್ ಮಾಡೋದಿದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಈಗ ಜನಗಳಿಗೆ ಕನ್ಫ್ಯೂಷನ್, ಎಲ್ಲಿ ಬುಕ್ಕಿಂಗ್ ಮಾಡ್ಬೇಕು, ಹೆಂಗ್ ಸಿಗ್ತಾರೆ ಇವರು, ಇಲ್ಲ ಇಲ್ಲಿಗೆ ಬರ್ಬೇಕಾ ಅಂತ. ಈಗ ನಿಮ್ಮನ್ನ ನಮ್ಮ ಒಂದು ವೀಕ್ಷಕರು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಹೆಂಗ್ ಮಾಡ್ಬೇಕು ಮೇಡಮ್? ಎಲ್ಲೆಲ್ಲ ನೀವು ಅವೈಲೇಬಲ್ ಇದ್ದೀರಾ? ಈಗ ಗೂಗಲ್ ಅಲ್ಲಿ ನಿಮ್ಮ ಗೂಗಲ್ ಅಲ್ಲಿ ನಮ್ದು ಆಫೀಸ್ ಇರೋದ್ರಿಂದ ಅಡ್ರೆಸ್ ಸಿಗುತ್ತೆ, ಡೈರೆಕ್ಟ್ ಆಗಿ ಬರೋರು ಬರ್ಬೋದು. ಅದರಲ್ಲೇ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಇವಾಗ ನಿಮ್ಗೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ, ನೀವು ಡಿಸ್ಪ್ಲೇಲಿ ಹಾಕ್ತೀವಿ. ಖಂಡಿತ ಹಾಕ್ತೀನಿ, ನಾನು ಆಫೀಸ್ ಲೊಕೇಶನ್ ಹಾಕ್ತೀನಿ, ಅಡ್ರೆಸ್ ಹಾಕ್ತೀನಿ, ಮತ್ತೆ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ಗೆ ಇವ್ರ ನಂಬರ್ಗೆ ನೀವು ಕಾಲ್ ಮಾಡಿ ಇವ್ರ ಹತ್ರನೇ ಮಾತಾಡಿ, ಏನೇ ಡೌಟ್ಸ್ ಗಳಿದ್ರು ಇನ್ನೂ ಕೂಡ ಫರ್ದರ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇವ್ರ ಹತ್ರ ಕೇಳಬಹುದು. ತುಂಬಾ ಡೀಟೇಲ್ಸ್ ಇರುತ್ತೆ ಆಕ್ಚುಲಿ ಬ್ರೈಡ್ಗೆ, ತುಂಬಾ ಕ್ವೆಶ್ಚನ್ಸ್ ಇರುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಮೇಕಪ್ ಮಾಡ್ಕೊತಾ ಇರ್ತಾರೆ, ನಮ್ಗೆ ಯಾವ ತರ ಬರುತ್ತೆ ಅನ್ನೋದು ತುಂಬಾ ಡೌಟ್ಸ್ ಇರುತ್ತೆ ಅವ್ರಿಗೆ. ಅವರು ಕಾಲ್ ಮಾಡಿ ನಮ್ಮ ಹತ್ರ ಡೀಟೇಲ್ಸ್ ನ ತಗೋಬಹುದು. ನನಗೆ ಆತ್ಮೀಯರೊಬ್ರು ಹೇಳ್ತಾ ಇದ್ರು, ಅವರು ಬ್ರೈಡಲ್ಸ್ ಮಾತ್ರ ಮಾಡೋದಿಲ್ಲ, ಎಲ್ಲಾ ತರದ ಮೇಕಪ್ ಅನ್ನು ಮಾಡ್ತಾರೆ. ಅಂದ್ರೆ ಈ ಹೀರೋಯಿನ್ಸ್ ಫೋಟೋಶೂಟ್ಸ್ ಆಗ್ಬೇಕು ಅಂತ ಹೇಳಿದ್ರೆ, ಅಥವಾ ಯಾವ್ದಾದ್ರು ಒಂದು ಸ್ಮಾಲ್ ಪಾರ್ಟಿಗಳಿದ್ರೆ ಅದಕ್ಕೂ ಏನಾದ್ರು ಮೇಕಪ್ ಬೇಕು ಅಂತ ಹೇಳಿದ್ರೆ, ಅಥವಾ ನೀವು ಕೆಲವೊಂದು ದೊಡ್ಡ ದೊಡ್ಡ ಒಂದು ಫಂಕ್ಷನ್ ಗಳಿಗೆ ಅಟೆಂಡ್ ಆಗಿ ಅಲ್ಲೆಲ್ಲ ಸ್ಟೇಜ್ ಪರ್ಫಾರ್ಮೆನ್ಸ್ ಅನ್ನ ಕೂಡ ಕೊಟ್ಟಿದ್ದೀರಾ ಅನ್ನೋದೆಲ್ಲ ಗೊತ್ತಾಯ್ತು. ಸೊ ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಕೊಡಿ. ಇವಾಗ ರೀಸೆಂಟ್ ಆಗಿ ಬ್ಯಾಂಗ್ಳೂರಲ್ಲಿ ಪ್ರೋ ಬ್ಯೂಟಿ ಇಂಡಿಯಾ ಅಂತ ಒಂದು ಸ್ಟೇಜ್ ಪ್ರೋಗ್ರಾಮ್ ನಡೀತು, ಅಂದ್ರೆ ಲೈಕ್ ಮೇಕಪ್ ರಿಲೇಟೆಡ್ ಒಂದು ಎಕ್ಸ್ಪೋನೇ ನಡೀತು, ದೊಡ್ಡ ಎಕ್ಸ್ಪೋ. ಅದರಲ್ಲಿ ನಮ್ಗೆ ಸ್ಟೇಜ್ ಕೊಟ್ಟಿದ್ರು, ಮಾಡಿ ಮೇಕಪ್ ಮಾಡಿ ಅಲ್ಲಿ ಬರೋ ಅಂತ ಆಡಿಯನ್ಸ್ ಗೆ ತೋರಿಸಿ ಅಂತ. ನಾವು ನಾರ್ತ್ ಇಂಡಿಯನ್ ಲುಕ್ ಮಾಡಿದ್ವಿ ಎರಡು, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ತುಂಬಾ ಚೆನ್ನಾಗಿ ಎಲ್ಲಾರು ಇಷ್ಟಪಟ್ರು. ಆತರದೆಲ್ಲ ಮಾಡ್ತಾ ಇರ್ತೀವಿ. ಈ ಬ್ರೈಡಲ್ ಬಿಟ್ರೆ ಬೇರೆ ಯಾವ್ದಕ್ಕಲ್ಲ, ಬ್ರೈಡಲ್ ಬಿಟ್ರೆ ಫೋಟೋ ಶೂಟ್ಸ್ ಇರುತ್ತೆ. ಬರೀ ಬ್ರೈಡ್ ಅಂತಾನೆ ಅಲ್ಲ, ಇವಾಗ ಈ ಮೇಕಪ್ ಹೇಗಾಗಿದೆ ಅಂದ್ರೆ ಎಲ್ಲಾ ಈವೆಂಟ್ಸ್ಗೂ ಮೇಕಪ್ ಮಾಡ್ಕೊಂತಾರೆ. ಲೈಕ್ ಹೌಸ್ ವಾರ್ಮಿಂಗ್ ಇರ್ಬೋದು, ನಾಮಕರಣ ಇರ್ಬೋದು, ಸೀಮಂತ ಇರ್ಬೋದು, ಎಲ್ಲಾ ಫಂಕ್ಷನ್ಸ್ಗೂ ಮೇಕಪ್ ಅನ್ನೋದು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಟ್ರೆಂಡ್ ಅನ್ನೋದಕ್ಕಿಂತ ಅದು ಚೆನ್ನಾಗಿ ಕಾಣಿಸ್ತೀವಿ. ಅವ್ರಿಗೆ ಆಲ್ಬಮ್ ಅಲ್ಲಿ ಇನ್ನೆಷ್ಟೇ ವರ್ಷ ಹೋದ್ರು ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಎಲ್ಲರಿಗೂ ಇದಿದೆ. ಅದರಿಂದ ಈ ಎಲ್ಲಾ ಈವೆಂಟ್ಸ್ಗೂ ಇವಾಗ ನಾರ್ಮಲ್ ಆಗಿ ಮೇಕಪ್ ಮಾಡ್ಕೊಂತಾರೆ. ಅದಕ್ಕೆ ಅದು ಬೇರೆ 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 ಕ್ಯಾಟಗರಿಗಳಿರುತ್ತೆ, ಅವ್ರು ಸೆಲೆಕ್ಟ್ ಮಾಡ್ಕೊಂತಾರೆ. ಆನ್ ಥ್ರೂ ಸೋಷಿಯಲ್ ಮೀಡಿಯಾನು ಕೂಡ ಇವರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಮೇಡಮ್, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ ಪೇಜ್ ಅನ್ನ ನೋಡ್ತಿರ್ಬೇಕಾದ್ರೆ, ಈ ದೇವರದ್ದು ಸರಸ್ವತಿ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಮಹಾಕಾಳಿ ಇರ್ಬೋದು, ಇದೆಲ್ಲವನ್ನ ನೀವು ಅಂದ್ರೆ ಒಬ್ಬೊಬ್ಬರು ಆರ್ಟಿಸ್ಟ್ ಇಟ್ಕೊಂಡು ಮಾಡಿ ಅದನ್ನ ಫೋಟೋ ಶೂಟ್ ಮಾಡಿ ನಾನು ಅಲ್ಲಿ ಹಾಕಿದ್ರೆ, ಅದನ್ನ ನೋಡಿದೆ, ರಿಯಲ್ ದೇವಿನೇ ಪ್ರತ್ಯಕ್ಷ ಆಗಿ ಎದುರುಗಡೆ ನಿಂತ ಹಾಗಿತ್ತು. ಆ ಫೋಟೋಗಳನ್ನ ನಾನು ಡಿಸ್ಪ್ಲೇ ಮಾಡ್ತೀನಿ, ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಅದಂತೂ ಅದೇ ನಮ್ಮನ್ನ ಇಲ್ಲಿವರೆಗೆ ಕರ್ಕೊಬಂತು ಅಂತ ಹೇಳ್ಬೋದು. ಅದಂತೂ ನಮಗೆ ಸಖತ್ ಕ್ಯಾಚ್ ಆಯ್ತು ಅದು. ಸೊ ಆ ತರದ ಮೇಕಪ್ ಬೇಕಾದ್ರೂ ನೀವು ಮಾಡ್ತೀರೋ ಅನ್ನೋದು ಗೊತ್ತಾಯ್ತು. ಸೊ ಆ ಮೇಕಪ್ ಬಗ್ಗೆ ಹೇಳಿ, ಯಾಕಂದ್ರೆ ಆ ದೇವಿನ ನೀವು ಒಂದು ಸೃಷ್ಟಿ, ಮರು ಸೃಷ್ಟಿ ಅಂತ ಹೇಳ್ಬೋದು. ಈಗ ಪೇಂಟಿಂಗ್ ಆದ್ರೆ ನಾವು ಬಿಡಿಸ್ತೀವಿ, ಆದ್ರೆ ಒಬ್ಬ ವ್ಯಕ್ತಿನ ಇಟ್ಕೊಂಡು ಹಂಗೆ ರೆಡಿ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಅಸಾಧಾರಣ. ಅದು ಅಂದ್ರೆ ಸಾಧಾರಣ ಕೆಲಸ ಅಲ್ಲ, ಅದಕ್ಕೆ ಒಂದಿಷ್ಟು ಟೈಮ್ ಬೇಕು, ಹೀಗೆ ಬರಬೇಕು ಅನ್ನೋದೆಲ್ಲ ಇರುತ್ತೆ, ಸ್ಕಿನ್ ಟೋನ್ಗೆ ಮ್ಯಾಚ್ ಆಗ್ಬೇಕು ನೀವು ಮಾಡೋದು. ಸೊ ಆ ಒಂದು ಕೆಲಸದ ಬಗ್ಗೆ ಒಂದಿಷ್ಟು ಹೇಳಿ ಮೇಡಮ್. ಅದು ಯಾವಾಗ ಮಾಡಿದ್ದು, ಅದು ಯಾಕೆ ಮಾಡ್ಬೇಕು ಅಂತ ಅನ್ನಿಸ್ತು ನಿಮ್ಗೆ? ಅದು ಆಕ್ಚುಲಿ ಮಾಡಿದ ಎರಡು ವರ್ಷಗಳ ಹಿಂದೆ ನವರಾತ್ರಿಗೆ ನವರಾತ್ರಿ ಲುಕ್ ಮಾಡ್ಬೇಕು ಅಂದ್ರೆ ನವದುರ್ಗೆಯರ್ದು ಮಾಡ್ಬೇಕು ಅನ್ನೋದು ಕಾನ್ಸೆಪ್ಟ್ ಬಂದಿದ್ದು, ಅಂದ್ರೆ ಡಿಸ್ಕಷನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನವದುರ್ಗೆಯರ್ ನಮ್ ಕಡೆ ಎಲ್ಲ ಸ್ವಲ್ಪ ಹೇಳ್ಬೇಕಂದ್ರೆ ನವದುರ್ಗೆಯರ್ ಕಾನ್ಸೆಪ್ಟ್ ಅಷ್ಟು ನಮಗ್ ಗೊತ್ತಿಲ್ಲ. ಅದಕ್ಕೆ ನಾನೇನ್ ಮಾಡ್ದೆ, ನಮ್ಮ ಕರ್ನಾಟಕದಲ್ಲಿ ಯಾವ್ದಾವ್ದು ಫೇಮಸ್ ದೇವರುಗಳಿದೆ ನನಗ್ ಗೊತ್ತಿರೋದು ಪರ್ಸನಲಿ, ಆ ದೇವರುಗಳನ್ನ ಮರು ಸೃಷ್ಟಿ ಮಾಡೋದಂತ ಡಿಸೈಡ್ ಮಾಡ್ಕೊಂಡ್ವಿ. ಆಮೇಲೆ ಸೆಲೆಕ್ಟ್ ಮಾಡಿದ್ವಿ ಆರ್ಟಿಸ್ಟ್. ಆರ್ಟಿಸ್ಟ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅವರು ಸೂಟ್ ಹಾಕ್ತಾರ ಫಸ್ಟ್ ಥಿಂಗ್, ಅಂದ್ರೆ ಲೈಕ್ ದೇವಿಗೆ ಕ್ಯಾರೆಕ್ಟರ್ಗೆ ಸೂಟ್ ಹಾಕ್ತಾರ. ಆ
ತರದನ್ನ ಮಾಡ್ಕೊಂಡು ಸೆಲೆಕ್ಟ್ ಮಾಡಿ ಮಾಡಿದ್ವಿ. ತುಂಬಾ ರೆಸ್ಪಾನ್ಸ್ ಅಂತ ತುಂಬಾ ಚೆನ್ನಾಗಿ ಬಂತು. ಇವಾಗ ಅದು 2 ವರ್ಷ ಆದ್ಮೇಲೆ ತುಂಬಾ ಜನ ತುಂಬಾ ತರ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಸ್ಟಾರ್ಟಿಂಗ್ ನಾವೇ ಮಾಡಿದ್ದು, ನಾವೇ ಫಸ್ಟ್ ಮಾಡಿದ್ದು. ಅದನ್ನ ತುಂಬಾ ನ್ಯಾಚುರಲ್ ಆಗಿ ಮಾಡ್ಕೊಂಡ್ವಿ ನಾವು, ತುಂಬಾ ಆರ್ಟಿಫಿಷಿಯಲ್ ಆಗಿಲ್ಲ, ತುಂಬಾ ನ್ಯಾಚುರಲ್ ಆಗಿ ಮಾಡ್ಕೊಂಡ್ವಿ. ಹೊರ್ನಾಡ್ ಅನ್ನಪೂರ್ಣೇಶ್ವರಿ, ಶೃಂಗೇರಿ ಶಾರದಾಂಬ, ಚಾಮುಂಡೇಶ್ವರಿ, ಮಹಾಕಾಳಿ, ಈ ತರ ಎಲ್ಲಾ ದೇವರುಗಳು, ಎಲ್ಲಮ್ಮ ದೇವರು, ಮೂಕಾಂಬಿಕೆ, ಕೊಲ್ಲೂರು ಮೂಕಾಂಬಿಕೆ, ಈ ತರ ನನಗ್ ಗೊತ್ತಿರೋಂತ ದೇವರುಗಳನ್ನೆಲ್ಲ ಅಲ್ಲಿ ಮರುಸೃಷ್ಟಿ ಮಾಡಿದ್ವಿ ನಾವು. ರೆಸ್ಪಾನ್ಸ್ ಚೆನ್ನಾಗಿ ಬಂತು ನಮ್ಗೆ. ಬೇರೆ ಬೇರೆಯವರು ರೆಡಿ ಆಗಕ್ಕೆ ಬಂದಿದ್ರು, ಅಂದ್ರೆ ಆ ಫೋಟೋಸ್ ನೋಡಿ ದುಬೈಯಿಂದ ಒಬ್ರು ಬಂದಿದ್ರು. ದುಬೈಯಿಂದ ಬಂದು ನಮ್ಗೆ ಅದೇ ತರ ಬೇಕಂತ ರೆಡಿ ಆದ್ರು. ಮತ್ತೆ ಇನ್ನು ಒಬ್ರು ಸ್ಪೆಷಲ್, ಅದ್ರಲ್ಲಿ ಸ್ಪೆಷಲ್ ಅಂದ್ರೆ ಒಬ್ರು ಸ್ಪೆಷಲ್ ಚೈಲ್ಡ್ ಇದಾರೆ, ಅವ್ರಿಗೆ ಅವ್ರ ಅಮ್ಮಂಗೆ ಆತರ ರೆಡಿ ಮಾಡ್ಕೋಬೇಕಂತ ತುಂಬಾ ಆಸೆ ಇತ್ತು ಅವ್ರಿಗೆ ಈ ಸ್ಟುಡಿಯೋಗ್ ಬಂದ್ಮೇಲೆ. ಅಂದ್ರೆ ಅವತ್ತು 2 ವರ್ಷದ ಹಿಂದೆ ಮಾಡಿರೋದು, ನಮ್ಗೆ ಇನ್ನೂ ರೆಸ್ಪಾನ್ಸ್ ಬರ್ತಾ ಇದೆ. ಇವಾಗ ಲೈಕ್ ರೀಸೆಂಟ್ ಆಗಿ 1-3 ಮಂತ್ಸ್ ಬ್ಯಾಕ್ ಅವರು ಆ ಸ್ಪೆಷಲ್ ಚೈಲ್ಡ್ ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಅಲ್ಲಿ ನೋಡಿ ಈ ತರ ರೆಡಿ ಮಾಡ್ಬೇಕು ನಾವು ಅಮ್ಮನ ಅಂತ ಕರ್ಕೊಂಡ್ ಬಂದಿದ್ರು. ಆಮೇಲೆ ಅವ್ರಿಗೆ ರೆಡಿ ಮಾಡ್ಕೊಟ್ವಿ, ಅದೇ ಸ್ಯಾರಿ ತರಿಸಿ ಅದೇ ಇದು ತರಿಸಿ ರೆಡಿ ಮಾಡ್ಕೊಟ್ರಿ. ಮಗುನು ತುಂಬಾ ಖುಷಿ ಆಯ್ತು. ಆಕ್ಚುಲಿ ಅದನ್ನೆಲ್ಲ ನಾವು ಇನ್ಸ್ಟಾದಲ್ಲಿ ಹಾಕ್ಲಿಲ್ಲ, ಯಾಕಂದ್ರೆ ಹಾಕೊಂತಾರೆ ಪಬ್ಲಿಸಿಟಿಗೆ ಅಂತ. ನಮ್ಗೆ ಅಷ್ಟು ಆ ಮಗುಗೆ ತುಂಬಾ ಅಂದ್ರೆ ಹೆಲ್ತ್ ಇಶ್ಯೂಸ್ ಇರೋದ್ ಬದುಕಿರೋದು ಸ್ವಲ್ಪ ಕಷ್ಟನೇ ಅಂತದೆಲ್ಲ ಹಾಕೋದಕ್ಕೆ ನಮ್ ಮನೇಲಿ ಒಪ್ಲಿಲ್ಲ, ಅದನ್ನೆಲ್ಲ ಹಾಕೋದ್ ಬೇಡ ಅಂತ ಇದ್ ಮಾಡಿದ್ವಿ. ಈಗ ರೀಸೆಂಟ್ ಆಗಿ 3 ತಿಂಗಳ ಮುಂಚೆ ನಿಮ್ ಹಸ್ಬೆಂಡ್ ಕೂಡ ಮೇಕಪ್ ಆರ್ಟಿಸ್ಟ್ ಅನ್ನೋದ್ ನನಗೆ ಗೊತ್ತಾಯ್ತು. ಅವ್ರ ಬಗ್ಗೆ ಹೇಳಿ ಮೇಡಮ್, ಅವ್ರ ಬಗ್ಗೆ ಕೇಳಲೇಬೇಕು, ಯಾಕಂದ್ರೆ ಅವ್ರು ಇವತ್ತು ಇಲ್ಲಿ ಇಲ್ಲ. ಆದ್ರೆ ಅವರು ನನಗೆ ಗೊತ್ತು, ಅವರು ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ರು. ಇವಾಗ ಅವರು ಮೇಕಪ್ ವರ್ಕ್ ಬಿಟ್ಟೆ ಒಂದು 7-8 ಇಯರ್ಸ್ ಆಯ್ತು ಆಲ್ಮೋಸ್ಟ್. ಕಂಪ್ಲೀಟ್ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಮೇಕಪ್ ಅಂದ್ರೆ ಅವ್ರಿಗೂ ಇಷ್ಟನೇ, ಅಂದ್ರೆ ಯಾವತ್ತು ಅವ್ರಿಗೆ ಇಷ್ಟ ಆಗಿರೋದನ್ನ ಬಿಡಲ್ಲ ಅಂತಾರಲ್ಲ ಹಾಗೆ. ಬಟ್ ಏನು ಅಂದ್ರಲ್ಲಿ ಆಕ್ಟಿವಿಟಿ ಇಲ್ಲ ಇವಾಗ, ಬೇರೆ ಅವ್ರ ಬಿಸ್ನೆಸ್ ಆಯ್ತು ಅವ್ರಾಯ್ತು ಅಂತ ಇದ್ದಾರೆ. ಏನಾದ್ರು ಬೇಕಿದ್ರೆ ಸಜೆಷನ್ಸ್ ಕೊಡ್ತಾರೆ. ಕಾಣಿಸ್ತಿದ್ದಾರೆ ಇವರ ಸ್ಕಿನ್ ಟೋನ್ ಮೊದಲು ಬೇರೆ ರೀತಿ ಇರಬಹುದು, ಈಗ ತುಂಬಾ ಅವ್ರಿಗೆ ಹೆಂಗ್ ಬೇಕು ಆ ರೀತಿ ನೀವು ರೆಡಿ ಮಾಡಿದ್ದೀರಾ. ಈಗ ಇಲ್ಲೆಲ್ಲ ನೀವು ಕ್ರೀಮ್ಗಳನ್ನೆಲ್ಲ ಹಾಕಿರ್ತೀರಾ, ಸುಮಾರು ಜನರಿಗೆ ಡೌಟ್ ಇರಬಹುದು ಅವ್ರು ಯಾವ ಕ್ರೀಮ್ ಯೂಸ್ ಮಾಡ್ತಾರೋ ಏನೋ. ಸಪೋಸ್ ಅವರು ಯೂಸ್ ಮಾಡಿರೋ ಕ್ರೀಮ್ ನಮಗೆ ಸೆಟ್ ಆಗದೆ ಸ್ಕಿನ್ ಅಲರ್ಜಿ ಈ ತರದ ಏನಾದ್ರೂ ಆಗ್ಬಹುದು ಅನ್ನೋಂತ ಒಂದು ಡೌಟ್ಸ್ ಇರುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್, ಅಂದ್ರೆ ಅವ್ರಿಗೆ ಫಸ್ಟ್ ಟೆಸ್ಟ್ ಮಾಡಿ ಏನಾದ್ರು ಕ್ರೀಮ್ಗಳನ್ನ ಹಾಕ್ತೀರಾ ಅಥವಾ ಯಾವ ರೀತಿ ಇರುತ್ತೆ? ಸುಮಾರು ಜನಕ್ಕಲ್ಲ, 99% ಜನಕ್ಕೆ ಇದು ಡೌಟ್ ಇದ್ದೇ ಇರುತ್ತೆ. ಯಾಕಂದ್ರೆ ಬ್ರೈಡಲ್ ಮೇಕಪ್ ಮಾಡ್ಕೊಳ್ಳೋರ್ಗೆ ಒಂದ್ ಸ್ವಲ್ಪ ಭಯ ಇರುತ್ತೆ, ಯಾವ ರೀತಿ ಕ್ರೀಮ್ ಯೂಸ್ ಮಾಡ್ತಾರೆ, ನಮ್ಗೆ ಸೂಟ್ ಆಗತ್ತಾ, ಇಲ್ಲ ಪಿಂಪಲ್ಸ್ ಬಂದ್ಬಿಡುತ್ತಾ, ಅಲರ್ಜಿ ಆಗತ್ತಾ, ಆ ತರದ್ದೆಲ್ಲ ಡೌಟ್ಸ್ ಇರುತ್ತೆ. ನಾವ್ ಯೂಸ್ ಮಾಡೋದೆಲ್ಲ ಪ್ರೊಫೆಷನಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು, ಅಂದ್ರೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಮತ್ತೆ ಇಂಡಿಯಾದು ತುಂಬಾ ಬ್ರ್ಯಾಂಡ್ಸ್ ಇದೆ ಇವಾಗ. ಮುಂಚೆ ತರಲ್ಲ ಎಲ್ಲಾ ಬ್ರ್ಯಾಂಡ್ಸ್ ಅವೈಲಬಿಲಿಟಿ ಸಿಗುತ್ತೆ. ಅದರಿಂದ ನಾವು ತುಂಬಾ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೂ ಮಾಡಿದ್ದೀವಿ ಮೇಕಪ್ ನ, ಅದರಿಂದ ಅವ್ರಿಗೆ ಏನಂದ್ರೆ ಯಾವತ್ತು ಏನು ಪ್ರಾಬ್ಲಮ್ ಆಗಿಲ್ಲ ಇದುವರೆಗೂ. ಅಂದ್ರೆ ತುಂಬಾ ಬ್ರೈಡಲ್ಸ್ ಮಾಡಿದೀವಿ ಇದುವರೆಗೂ, 12 ಇಯರ್ಸ್ ಅಲ್ಲಿ ನಾವು ತುಂಬಾ ಮಾಡಿದೀವಿ, ಇದುವರೆಗೂ ಯಾರಿಗೂ ಆ ತರ ಪ್ರಾಬ್ಲಮ್ ಆಗಿಲ್ಲ. ಬಹುಶಃ ಟ್ರಯಲ್ ವರ್ಷನ್ ಮಾಡಿದಾಗ ನಿಮ್ಗೆ ಒಂದಿಷ್ಟು ಗೊತ್ತಾಗುತ್ತೆ ಅನ್ಸುತ್ತಲ್ಲ, ಅವ್ರ ಸ್ಕಿನ್ ಟೋನ್ ಯಾವ ರೀತಿ ಇರಬಹುದು, ಅವ್ರಿಗೆ ಯಾವ ರೀತಿ ಕ್ರೀಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದೆಲ್ಲ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ. ಹೌದು. ಸೊ ವೀಕ್ಷಕರೇ, ನೀವು ಏನಾದ್ರೂ ಅಂದ್ರೆ ಈ ತರ ಮೇಕಪ್ ಮಾಡ್ಕೋಬೇಕು ಅಥವಾ ನಂಗೊಬ್ರು ಮೇಕಪ್ ಆರ್ಟಿಸ್ಟ್ ಬೇಕು, ನಮ್ಮ ಮನೆಗೆ ಬಂದು ಮೇಕಪ್ ಮಾಡಿಸ್ಕೋಬೇಕು, ಇಲ್ಲ ನಾನೊಂದ್ಸಲ ಟ್ರಯಲ್ ನೋಡಬೇಕು, ಇಲ್ಲ ನಾನು ಅಲ್ಲೇ ಮೇಕಪ್ ಮಾಡ್ಕೊಂಡು ಅಲ್ಲೇ ಫೋಟೋ ಶೂಟ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ಇಲ್ಲಿ ಸ್ಪೇಸ್ ಇದೆ, ಅದಕ್ಕೂ ಕೂಡ ಇವರು ಅವಕಾಶವನ್ನು ಕೊಡ್ತಾರೆ. ಖಂಡಿತ ಅದಕ್ಕೂ ಅವಕಾಶ ಕೊಡ್ತಾರೆ. ಕೊಟ್ಟಿಲ್ಲ ಅಂದ್ರೂ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ, ನಾನೇ ಇವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ. ಇನ್ನೊಂದು ಮಹತ್ವದ ವಿಚಾರ ಇದು, ಈಗ ನಮ್ಮ ಒಂದು ವಾಹಿನಿಯನ್ನ ನೋಡ್ಬಿಟ್ಟು ಬಂದ್ರು ಜನ ಇಲ್ಲಿಗೆ ಬಂದ್ರು, ಸೊ ನಾವು ಸುಮ್ಮನೆ ಕಳ್ಸೋಕ್ಕಾಗಲ್ಲ ಅಥವಾ ಸುಮ್ಮನೆ ನಮ್ಮ ವಿಡಿಯೋನ ಅವ್ರು ನೋಡಿದ್ರೆ ಅವ್ರಿಗೆ ಏನಾದರೂ ಪ್ರಯೋಜನ ಆಗ್ಬೇಕಲ್ವಾ. ಸೊ ನಮ್ಮ ವೀಕ್ಷಕರಿಗೆ ಏನಾದರೂ ಆಫರು ಅಥವಾ ಏನಾದರೂ ಡಿಸ್ಕೌಂಟು ಈ ಥರ ಏನಾದ್ರು ಕೊಡ್ತೀರಾ ಮೇಡಮ್? ಖಂಡಿತ ಖಂಡಿತ, ನಿಮ್ಮ ಸ್ಟುಡಿಯೋ ಹೆಗ್ಗದ ಸ್ಟುಡಿಯೋ ಕಡೆಯಿಂದ ಬಂದಿದ್ದೀವಿ ಅಂದ್ರೆ ಖಂಡಿತ ಆಫರ್ ಖಂಡಿತ ಕೊಡ್ತೀವಿ. ಖಂಡಿತ. ಅದೇನು ಎತ್ತ ಅನ್ನೋದು ನೀವು ಇಲ್ಲಿ ಬಂದೇ ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಈ ಮೇಕಪ್ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ, ಮೇಡಮ್ನ ನಾನೇನೋ ಮಾತಾಡಿಸ್ತಿದ್ದೀನಿ, ನನ್ನ ಹತ್ರ ಇರುವಂತ ಕ್ವಶನ್ಸ್ಗಳನ್ನು ನಿಮ್ಗೆ ಕೇಳ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ನೀವೇ ಮಾತಾಡ್ಕೊಳ್ಳಿ. ಬಟ್ ಹೆಗ್ಗದ ಸ್ಟುಡಿಯೋ ಕಡೆಯಿಂದ ಬಂದ್ರೆ ಅಟ್ ಲೀಸ್ಟ್ ಏನಾದ್ರೂ ಒಂದು ಡಿಸ್ಕೌಂಟ್ ಸಿಗುತ್ತೆ, ಮತ್ತೆ ಸ್ಪೆಷಲ್ ಆಗಿ ನಿಮ್ಮನ್ನ ಅವ್ರು ವೆಲ್ಕಮ್ ಮಾಡ್ತಾರೆ, ಅದಂತೂ ಸತ್ಯ. ಸೊ ನಾನು ಇಲ್ಲಿಗೆ ಇದು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ಕೊಂಡು ಇಲ್ಲಿಗೆ ಬಂದಾಗ ನನಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಸುಮಾರು ಜನ ಇದ್ರು. ಈಗ ನಮ್ಮ ಶೂಟಿಂಗ್ ಇಲ್ಲಿ ನಡೀತಿದೆ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಕಳಿಸಿದೀವಿ. ಸೊ ವೆಲ್, ನನಗೆ ಬಹಳ ಖುಷಿ ಆಯ್ತು ನಿಮ್ಮ ಸಂಸ್ಥೆ ಬಗ್ಗೆ. ಸೊ ಈ ವಿಡಿಯೋದಲ್ಲಿ ನಾನು ಹೇಳೋಕೆ ಇಷ್ಟಪಡೋದೊಂದೇ, ನಾನು ಆಗ್ಲೇ ಹೇಳಿದೆ ಅಂದ್ರೆ ನಮ್ಮ ಬಾಹ್ಯ ಸೌಂದರ್ಯ ಚೆನ್ನಾಗಿ ಆಗ್ತಾ ಇದ್ದಂಗೆ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ಒಂದು ಒಳಗಿನ ಸೌಂದರ್ಯ ಅಂದ್ರೆ ಆರೋಗ್ಯ ಅಂತ ಹೇಳ್ತೀವಲ್ಲ, ಅದು ವೃದ್ಧಿಸ್ತಾ ಇರುತ್ತಂತೆ. ಸೊ ಅದು ವೆರಿ
ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಅದು ಹೆಣ್ಮಕ್ಳಿಗೆ ವೆರಿ 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 ಇಂಪಾರ್ಟೆಂಟ್. ಹಾಗೆ ಬರೀ ಮೇಕಪ್ ಅಲ್ಲ, ಅವ್ರ ಸ್ಕಿನ್ ಅನ್ನ ಹೇಗೆ ಮೇಂಟೈನ್ ಮಾಡ್ಬೇಕು ಅದೆಲ್ಲ ನಾವು ಬ್ರೈಡಲ್ ಗೆ ಸಜೆಷನ್ಸ್ ಕೊಡ್ತೀವಿ. ನಮ್ಮ ಹತ್ರ ಬುಕಿಂಗ್ ಬಂದಾಗಲೇ ಹೇಗೆ ನೀವು ಮೇಂಟೈನ್ ಮಾಡ್ಬೇಕು ಈ ತರದ್ದೆಲ್ಲ ಹೇಳ್ತೀವಿ. ಯಾಕಂದ್ರೆ ಬರೀ ಮೇಕಪ್ ಇಂದ ನಾವು ಮುಚ್ಚೋದಕ್ಕಾಗಲ್ಲ, ಅವ್ರು ಯಾವಾಗ್ಲೂ ಗ್ಲೋ ಆಗಿರ್ಬೇಕು ಅದನ್ನ ನಾವು ಅವ್ರಿಗೆ ಹೇಳ್ಕೊಡ್ತೀವಿ. ನೀವು ಸ್ಕಿನ್ ಟೋನ್ ಬಗ್ಗೆ ಕೇಳಿದ್ರಲ್ಲ, ಇವ್ರದ್ದು ಸ್ಕಿನ್ ಟೋನ್ ತುಂಬಾ ನ್ಯಾಚುರಲ್ ಸ್ಕಿನ್ ಟೋನೇ ಮಾಡಿರೋದು. ಅಂದ್ರೆ ಇವರು ಮೇಕಪ್ ತೆಗೆದ್ರು ಇದೇ ಕಲರ್ ಇರ್ತಾರೆ, ತುಂಬಾ ಏನ್ ಕಲರ್ ಚೇಂಜಸ್ ಇಲ್ಲ, ಅವ್ರು ಇರೋದೇ ಆ ಕಲರ್. ಅವ್ರ ಕಲರ್ಗೆ ತಕ್ಕನಾಗೆ ನಾವು ಒಂದ್ ಸ್ವಲ್ಪ ಎನ್ಹ್ಯಾನ್ಸ್ ಮಾಡಿದೀವಿ. ಐ ಮೇಕಪ್ ಆಗಿರ್ಬೋದು, ಮತ್ತೆ ಬ್ಲಷ್ ಆನ್, ಕಾಂಟೋರಿಂಗ್, ಹೈಲೈಟಿಂಗ್, ಎಲ್ಲೆಲ್ಲ ಏನೇನ್ ಮಾಡ್ಬೇಕು ಅದನ್ನ ಮಾಡಿ ಹೈಲೈಟ್ ಮಾಡಿದೀವಿ. ಮೇಕಪ್ ಫುಲ್ ಅವ್ರ ಸ್ಕಿನ್ ಟೋನೇ ಮಾಡಿರೋದು. ಅಂದ್ರೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇರೋ ಕಡೆ ಕಲರ್ ಕರೆಕ್ಷನ್ ಮಾಡ್ಕೊಂಡು ನಾವು ಮೇಕಪ್ ನ ಮಾಡ್ಕೊಂಡಿದೀವಿ. ಅವ್ರ ನ್ಯಾಚುರಲ್ ಕಲರ್ ಅದೇನೆ. ಓಕೆ ಓಕೆ ಮೇಡಮ್, ಖುಷಿ ಆಗ್ತಿದ್ಯಾ ನಿಮ್ಗೆ? ತುಂಬಾ ಇಷ್ಟ ಆಯ್ತು ನಂಗಿದು, ಸಟಲ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಫುಲ್ ಬ್ರೈಟ್ ತರಾನೇ ಕಾಣಿಸ್ತಿದೆ. ಓಕೆ, ಹೌದು ಹೌದು. ನಿಮ್ಮ ಮದುವೆಗೂ ಇವ್ರನ್ನೇ ಕರೆಸಿ, ಇವ ಟ್ರಯಲ್ ವರ್ಷನ್ ಬಂದಿದ್ದಾರೆ. ಸೊ ಆಗ್ಲಿ, ನನಗೆ ಖುಷಿ ಆಯ್ತು ಅವ್ರನ್ನ ಸ್ಟಾರ್ಟಿಂಗ್ ಅಲ್ಲೂ ನೋಡಿದೆ ನಾನು, ಆಮೇಲೆ ಫುಲ್ ಕಂಪ್ಲೀಟ್ ಆದ್ಮೇಲೆ ಮತ್ತೊಮ್ಮೆ ಬಂದು ನೋಡಿದೆ. ಒಂಥರ ಫುಲ್ ಮಾಡರ್ನ್ ಆಗಿದ್ರು, ಇವಾಗ ಫುಲ್ ಟ್ರೆಡಿಷನಲ್ ಆಗಿಬಿಟ್ಟಿದ್ರು. ಎಸ್ ಎಸ್, ಅವರ ಒಂದು ಕೆಲವೊಂದು ಫೋಟೋಸ್ಗಳನ್ನು ನಾನು ಕೊಡ್ತೀನಿ, ಅದನ್ನು ಡಿಸ್ಪ್ಲೇ ಮಾಡ್ತೀನಿ ಮೇಡಮ್. ಸೊ ತುಂಬ ಖುಷಿ ಆಯಿತು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಸೊ ನಾನು ಹೇಳೋದಿಷ್ಟೇ, ಒಂದಿಷ್ಟು ಜನ ನಿಮ್ಮ ಕಚೇರಿಗೆ ಬರಲಿ, ಇಲ್ಲಿ ಒಂದು ಸ್ಟುಡಿಯೋಗೆ ಬರಲಿ, ಸ್ಟುಡಿಯೋಗೆ ಬಂದು ಅವ್ರಿಗೆ ಏನು ಡೌಟ್ಸ್ಗಳಿದೆ ಅದನ್ನು ಕೇಳಿಸ್ಕೊಳ್ಳಿ, ಅಥವಾ ಏನಾದರೂ ನಿಮ್ಮ ಒಂದು ಸಹಾಯ ಸಹಕಾರ ಬೇಕು ಅಂದ್ರೆ ಅದನ್ನು ಕೂಡ ಕೇಳಲಿ. ಆಮೇಲೆ ನೀವು ನಿಮ್ಮ ಸರ್ವಿಸನ್ನು ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಕಡೆನೂ ಕೊಟ್ಟಿದ್ದೀರಾ. ಸೊ ಕರ್ನಾಟಕದ ಮನೆ ಮನೆಗೂ ತಲುಪಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಜಾಯ್ನ್ ಆಗಿ ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಮ್ಮ ಹೆಗ್ಗದೆ ಸ್ಟುಡಿಯೋ ಎಲ್ಲ ವೀಕ್ಷಕರ ಪರವಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಮೇಕಪ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಅನ್ನು ಕೊಟ್ವಿ, ಜೊತೆಗೆ ಯಾರಿಗಾದ್ರೂ ಒಳ್ಳೆಯ ಒಂದು ಮೇಕಪ್ ಬೇಕು, ಅದಕ್ಕೊಬ್ಬರು ಆರ್ಟಿಸ್ಟ್ ಬೇಕು ಅಂತ ಹೇಳಿದ್ರೆ ಇವರನ್ನು ಸಂಪರ್ಕಿಸಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಆದ ಡೀಟೇಲನ್ನು ಕೊಟ್ಟಿರ್ತೀನಿ, ಗೂಗಲ್ ಮ್ಯಾಪ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ, ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ, ಎಲ್ಲವನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.